ಧರ್ಮ ಸಂಸ್ಥೆಯ ಎಲ್ಲ ಮುಖಂಡರುಗಳೇ, ಪದಾಧಿಕಾರಿಗಳೇ, ಇವತ್ತು ಯಜಮಾನ್ ಜನಪಕಾರಿ ಶ್ರೀ ದೊಡ್ಡಣ್ಣ ಶೆಟ್ಟಿಯವರ ವಾರ್ಷಿಕ ಅನುದಾನ ಮಹೋತ್ಸವವನ್ನು ನಾವೆಲ್ಲ ಸೇರಿ ಮಾಡ್ತಾ ಇದ್ದೇವೆ. ಸ್ವಲ್ಪ ಇರಪ್ಪ ಪ್ಲೀಸ್, ನೀವೇ ಮಾತಾಡಿದ್ರೆ ಹೋಗ್ತಾ ಇರ್ತೀನಿ. ನಿಮಗೆ ನಮ್ಮ ಒತ್ತಡ ನಿಮಗೆಲ್ಲ ಗೊತ್ತಿದೆ, ಮಾಧ್ಯಮದಲ್ಲಿ ನಮ್ಮ ಸಿನಿಮಾ ಎಲ್ಲ ನೋಡ್ತಾ ಇದ್ದೀವಿ. ನಮ್ಮ ಏನು ಹೋರಾಟಗಳು ನಡೀತಾ ಇದೆ ಈ ಮಧ್ಯದಲ್ಲೂ ಕೂಡ ನೀವು ತಯಾರು ಮಾಡಿದಂತ ಹೆಣ್ಣಿನ ನಮ್ಮ ತಲೆಗೆ ಹಾಕೊಂಡು ಸ್ವಲ್ಪ ಶಾಂತಿಯಿಂದ ಇರೋಣ ಅಂತೇಳಿ ನಿಮ್ಮನ್ನೆಲ್ಲ ಭೇಟಿ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೇನೆ. ನಿಮ್ಮ ಹೆಣ್ಣೆ ಈ ದೀಪಕ್ಕೂ ಬೇಕು, ನಮ್ಮ ಅಡುಗೆಗೂ ಬೇಕು, ತಲೆಗೂ ಬೇಕು. ದೀಪ ಉರಿಯೋದು ಬೆಳಕು ಕಾಣ್ತದೆ ಹೊರತು ದೀಪನು ಕಾಣೋದಿಲ್ಲ, ಬತ್ತಿನೂ ಕಾಣೋದಿಲ್ಲ. ಅಂದರೆ ನಿಮ್ಮ ಬದುಕಿನಲ್ಲಿ ಅಷ್ಟು ಶ್ರಮ ಇರ್ತದೆ. ಆ ಶ್ರಮವನ್ನು, ಆ ಪ್ರಕೃತಿಯ ನಿಯಮವನ್ನು ಮೊದಲಿಂದ ಕೂಡ ನೀವು ಕಾಪಾಡ್ಕೊಂಡು ಬಂದಂಥ ಒಂದು ದೊಡ್ಡ ಗಾಣಿಗ ಸಮುದಾಯದ ಮಹಾಜನತೆಗೆ ನನ್ನ ಸಾಕ್ಷಾಂಗ ನಮಸ್ಕಾರ ಹೇಳಲಿಕ್ಕೆ ನನಗೆ ಬಂದಿದ್ದೆ. ನಾನು ನಿಮ್ಮ ಹತ್ರ ಓಟಕ್ಕೆ ಬರಲಿಲ್ಲ, ಇಲ್ಲ ದುಡ್ಡು ಕೇಳಕ್ಕೆ ಬರಲಿಲ್ಲ, ನಿಮ್ಮ ಸನ್ಮಾನಕ್ಕೆ ಬರಲಿಲ್ಲ. ಈ ಡಿ ಕೆ ಶಿವಕುಮಾರ್ ಮತ್ತು ಈ ಸರ್ಕಾರ ನಿಮ್ಮ ಜೊತೆ ಇದೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಇವತ್ತು ವೇದಿಕೆಯಲ್ಲಿ ನನ್ನ ಮಿತ್ರ ಸುದರ್ಶನಿದ್ದಾರೆ, ಮತ್ತೊಬ್ಬ ನಿಮ್ಮ ಸಂಸ್ಥೆಯ ಅಧ್ಯಕ್ಷರು ನನ್ನ ಮಿತ್ರ ಅಂತ ಸುರೇಶ್ ಇದ್ದಾರೆ, ರಾಜಶೇಖರ್ ಇದ್ದಾರೆ, ಮತ್ತು ಎಲ್ಲ ಪದಾಧಿಕಾರಿಗಳು ಕೂಡ ಎಲ್ಲ ಇದ್ದಾರೆ. ಬಹಳ ದಿನ ನಮಗೆ ಜೆ ಎಂ ಟಿ ರಾಜನ್ ನಮಗೆ ಬಹಳ ಆತ್ಮೀಯರಿದ್ದರು. ಅವರ ಮಗ ಕೂಡ ನನ್ನ ಜೊತೆ ವಿದ್ಯಾಸಂಸ್ಥೆಗೆ ಓದ್ತಿದ್ದ. ಅವರ ಸಹೋದರ ನಾಗರಾಜ್ ಅವರು ನನ್ನ ಹಿಂದೆ ಮನಕೆಯಾಗಿದ್ದಾಗ ನನ್ನ ಜೊತೆ ಕೆಲಸ ಮಾಡ್ತಿದ್ರು. ಬಹಳ ಪರಿಚಯ ಇದೆ. ತಮ್ಮ ಬದುಕು ಬಹಳ ಶ್ರಮದ ಬದುಕು. ನಾನೊಂದು ಮಾತು ಹೇಳ್ತಾ ಇರ್ತೇನೆ, ಮನುಷ್ಯನ ಹುಟ್ಟು ಅಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಬಹಳ ಮುಖ್ಯ. ಹಂಗೆ ಇವತ್ತು ಈ ಸಂಸ್ಥೆಯ ಪುಣ್ಯ ನಾಯಕರಾದಂತ ಶಾಪನ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತೇನೆ. ನಿಮ್ಗಿರೋಂಥ ಅವಕಾಶದಲ್ಲಿ ಜನ ಸೇವೆಯನ್ನು ಮಾಡಿ. ನಮ್ಮ ರಾಮಲಿಂಗಾರೆಡ್ಡಿಯವರು, ನಿಮ್ಮ ಸಂಸ್ಥೆ ಬಗ್ಗೆ ಅಪಾರವಾದಂಥ ವಿಶ್ವಾಸ ಇದೆ, ನನಗೂ ಇದೆ, ನಿಮ್ಮ ಸಮಾಜದ ಬಗ್ಗೆ ಇದೆ. ಬೇರೆ ಯಾವ್ದಾದ್ರು ಇನ್ನೊಂದು ಕಾರ್ಯಕ್ರಮಕ್ಕೆ ಬನ್ನಿ, ಒಂದು ಎರಡು ಮೂರು ಗಂಟೆಗೆ ಕೂತ್ಕೋತೀನಿ, ಬೇರೆ ವಿಚಾರಗಳನ್ನು ಚರ್ಚೆ ಮಾಡೋಣ. ಸುರೇಶ್ ಅವರು ತಮ್ಮ ಸಂಸ್ಥೆಗೆ ಏನಾಗಬೇಕು ಅಂತ ನನಗೊಂದು ಅರ್ಜಿ ಕೊಟ್ಟಿದ್ದಾರೆ. ಇನ್ನು ರಾಜ್ಯ ಮಟ್ಟದ ಸಂಸ್ಥೆಯವರು ಕೂಡ ಒಂದು ಅರ್ಜಿ ಕೊಟ್ಟಿದ್ದಾರೆ. ಇಬ್ಬರೂ ಸಪ್ರೇಟಾಗಿ ಬರೆಯಿದ್ದೀನಿ ನಾನು. ಸರ್ಕಾರ ರಾಜಶೇಖರ್ ಅವರು ಏನು ಕೂತ್ಕೊಂಡು, ಇಬ್ಬರು ಕೂತ್ಕೊಂಡು, ನಾನು ರಾಮಲಿಂಗಾರೆಡ್ಡಿ ಕೂತ್ಕೊಂಡು ನಿಮ್ಗೇನು ಸಹಕಾರ ಕೊಡಬೇಕು. ತುಳಿತಕ್ಕೆ ಒಳಗಾದಂಥ ಸಮಾಜ, ತುಳಿತ ಕೊಡಾಗಿರಿ ಅಂತೇಳಿ ಎದೆ ಕೂತ್ಕೊಳ್ಳೋದು ಬೇಡ. ನೀವು ಏನು ಮಾಡಲಿಲ್ಲ ಅಂತಂದ್ರೂ ನೀವಿಲ್ಲದ ದೀಪ ಹಚ್ಚಕ್ಕೆ ಸಾಧ್ಯ ಇಲ್ಲ, ಕತ್ಲೆಯಿಂದ ಬೆಳಕು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ದ ಸಂಪದ ಜ್ಞಾನಶಕ್ತಿ ಸ್ವರೂಪಸ್ಥ ದೀಪ ಜ್ಯೋತಿ ಪ್ರಕಾಶಕ. ಸೊ ತಮ್ಮೆಲ್ಲರೂ ಕೂಡ ತಾವು ಕಟ್ಟಿಸಂಥ ದೀಪದಿಂದ ಬೆಳಗ್ತಾ ಇದ್ದೇವೆ. ಶುಭ ಆಗಲಿ. ಬೇರೆ ದಿನ ಬಂದು ಕೆಲವು ವಿಚಾರಗಳನ್ನು ಮಾತಾಡ್ತೀನಿ. ಉದಯ ಗರುಡಾಚಾರ್ಯರು ಬಂದಿದ್ದಾರೆ, ಅವರು ನಿಮ್ಮ ಪ್ರತಿನಿಧಿಯಾಗಿ ಬಂದಿದ್ದಾರೆ. ಅವ್ರಿಗೂ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ ಅಂಥೇಳಿ ವಿಶೇಷವಾಗಿ ಆಡಳಿತ ಮಂಡಳಿ ನೂತನವಾಗಿ ಆಯ್ಕೆಯಾದಂಥ ಸುರೇಶ್ ಅವರ ಮುಖಂಡತ್ವದ ಆಡಳಿತ ಮಂಡಳಿ ನೀವೆಲ್ಲ ಒಗ್ಗಟ್ಟಿನಿಂದ ಪ್ರೋತ್ಸಾಹ ಕೊಟ್ಟು ಹೆಂಗೆ ಸಾಕ್ಷಿ ಕುಡಿಯನ್ನು ನಮ್ಮ ದೊಡ್ಡಣ್ಣ ಶೆಟ್ಟಿಯವರು ಬಿಟ್ಟು ಹೋಗಿದ್ದಾರೆ, ಹಂಗೆ ಸುರೇಶ್ ಅವರ ಕಾಲದಲ್ಲೂ ಕೂಡ ಒಂದು ಸಾಕ್ಷಿ ಕುಡಿಯ ಬಿಟ್ಟು ಹೋಗಲಿ ಅಂತೇಳಿ ಪ್ರಾರ್ಥಿಸಿ ನಾನು ಮಾತು ಮುಗಿಸ್ತೇನೆ. ಅನ್ಯತೆ ಭಾವನೆ ಮಾಡಿಬಿಡಿ. ನಾನು ಮಂಡ್ಯಕ್ಕೆ ಹೋಗಬೇಕಾಗಿದೆ, ಅಲ್ಲಿ ನಮ್ಮ ಹೋರಾಟ ನಡೆಸಬೇಕಾಗಿದೆ. ನಮಸ್ಕಾರ.